ಬೆಂಗಳೂರಿನ ಆರ್ಕಿಡ್ಸ್ ಶಾಲೆಗಳ ಮಹಾಕಳ್ಳಾಟ ಒಂದೊಂದಾಗಿ ಬಯಲಾಗ್ತಾ ಇದೆ. ಮೊನ್ನೆ ಅನ್ನಪೂರ್ಣೇಶ್ವರಿ ನಗರದ ಆರ್ಕಿಡ್ಸ್ ಶಾಲೆಯ ಕಳ್ಳಾಟ ಬಯಲಾಗಿತ್ತು. ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ಆರ್ಕಿಡ್ಸ್ ಶಾಲೆಯಿಂದ ಮೋಸ ಆಗ್ತಿರೋದು ಬಯಲಿಗೆ ಬಂದಿದೆ. ಸಿಬಿಎಸ್ಇ ಮಾನ್ಯತೆಯ ಶಾಲೆ ಅಂತ ಲಕ್ಷ ಲಕ್ಷ ಸುಲಿಗೆಯನ್ನು ಮಾಡಲಾಗ್ತಿದೆ. ಆರ್ಕಿಡ್ಸ್ ಶಾಲೆಯ ಎಡವಟ್ಟಿಗೆ ಮಕ್ಕಳ ಭವಿಷ್ಯ ಅತಂತ್ರಕ್ಕೆ ಬಂದು ನಿಂತಿದೆ. ಆರ್ಕಿಡ್ಸ್ ಶಾಲೆಗಳ ಕಳ್ಳಾಟದ ವಿರುದ್ಧ ಪೋಷಕರು ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದಾರೆ ಅಂತ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಶಾಶ್ವತ ಪರಿಹಾರ ಬೇಕು ನಮಗೆ ಅಂತ ಪೋಷಕರು ಆಗ್ರಹಿಸುತ್ತಿದ್ದಾರೆ. ಸಿಬಿಎಸ್ಇ ಸಿಲೆಬಸ್ ನಮ್ಮದು ಅಂತ ಹೇಳಿಬಿಟ್ಟು ಲಕ್ಷ ಲಕ್ಷ ಹಣ ಪೀಕ್ತಾರೆ. ಯಾಕೆಂದ್ರೆ ಸ್ಟೇಟ್ ಸಿಲೆಬಸ್ ಅಂದ್ರೆ ಅಷ್ಟು ಲಕ್ಷ ಲಕ್ಷ ಡೊನೇಟ್. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಡೊನೇಷನ್ ಅಥವಾ ಸ್ಕೂಲ್ ಫೀಸು ಅದೆಲ್ಲ ಕಿತ್ಕೊಳ್ಳೋದಕ್ಕಾಗಲ್ಲ, ಸುಲಿಗೆ ಮಾಡ್ತಿದ್ದಾರೆ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು. ಮೊನ್ನೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇದ್ದಂತ ಆರ್ಕಿಡ್ಸ್ ಶಾಲೆಯಲ್ಲಿ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ಗೊತ್ತಾಯ್ತು ಸ್ಟೇಟ್ ಸಿಲೆಬಸ್ ಇದು ಸಿಬಿಎಸ್ಇ ಅಲ್ಲ ಅಂತ. ಸೊ ಅವಾಗ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಅದೇ ಬ್ರ್ಯಾಂಡ್ನ ಮತ್ತೊಂದು ಬ್ರಾಂಚ್ ಆರ್ಕಿಡ್ಸ್ ಶಾಲೆಯಲ್ಲಿ ಮತ್ತೆ ಮೋಸ ಆಗ್ತಾ ಇದೆ. ನಾವು ತಪ್ಪಾಗಿ ಅಂದ್ರೆ ನಾವು ಹೇಳಬೇಕಿತ್ತು, ನಾವು ಕೇಳಿದಕ್ಕೆ ಯಾಕೆ ಹೇಳಿಲ್ಲ ಅಂದಿದ್ದಕ್ಕೆ ನಾವು ಹೇಳಬೇಕಿತ್ತು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾರಿ ಅನ್ನೋ ತರ ಸಾರಿ ಅಂತ ಹೇಳ್ತಾರೆ, ಬಟ್ ಅವ್ರ ಬಗ್ಗೆ ಸಾರಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ನಮ್ಗೆ ಸಾರಿ ಬೇಕಾಗಿಲ್ಲ, ನಮ್ಮ ಮಕ್ಕಳಿಗೆ ನ್ಯಾಯ ಬೇಕು. ಸಿಬಿಎಸ್ಇ ಅಂತ ಹೇಳಿ ಅಡ್ಮಿಷನ್ ಮಾಡ್ಕೊಂಡ್ರದೇ ತಪ್ಪು. ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾತಿ ನೀಡ್ತಾ ಹೋಗ್ತಾರೆ. ಸ್ವಾತಿ, ಮೊನ್ನೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇದೇ ಪರಿಸ್ಥಿತಿ, ಇವತ್ತು ಇನ್ನೊಂದು ಬ್ರಾಂಚ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಮೊದಲಿಗೆ ಶಾಲೆ ಆಡಳಿತ ಮಂಡಳಿ ಪೋಷಕರಿಗೆ ಏನಂತ ಆನ್ಸರ್ ಮಾಡ್ತದೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ? ಅನಧಿಕೃತ ಶಾಲೆಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಈ ಥರ ಒಂದೇ ಶಾಲೆ ಅಲ್ಲ, ಸಾಕಷ್ಟು ಶಾಲೆಗಳು ಇದೆ ಅಂತ ಹೇಳಿ ಸದ್ಯ ಮಾಹಿತಿ ಸಿಕ್ಕಿದೆ. ಸೊ ಶಿಕ್ಷಣ ಇಲಾಖೆ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಸೊ ಶಾಲೆಗಳು ಒಂದು ಸಲ ಇಲಾಖೆಗೆ ತಾವು ಶಾಲೆಯನ್ನು ಓಪನ್ ಮಾಡಬೇಕು ಅಂದರೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಇರುತ್ತೆ, ಅದ್ಯಾವುದೂ ಕೂಡ ಫಾಲೋ ಆಗ್ತಾ ಇಲ್ಲ. ಮೊದಲಿಗೆ ಸಿ ಬಿ ಎಸ್ ಸಿ ಅಂತ ಹೇಳ್ತಾರೆ, ಪೋಷಕರಿಗೂ ಕೂಡ ತಾವು ಸಾಲ ಮಾಡಲಿ ಕೂಲಿಗೆ ಹೋಗಲಿ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಕೊಡಬೇಕು ಅಂತ ಇರ್ತಾರೆ. ಸೊ ಈಗ ಸಿ ಬಿ ಎಸ್ ಸಿ ಅಂತ ಹೇಳಿಕೊಂಡು ಸ್ಟೇಟ್ ಸಿಲೆಬಸ್ ಪರೀಕ್ಷೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗ ಇನ್ನೇನು ಮಾರ್ಚಲ್ಲಿ ಎಕ್ಸಾಮ್ಸ್ ಬರ್ತಾ ಇದೆ, ಜಸ್ಟ್ 1-2 ಮಂತ್ಸ್ ಬಿಫೋರ್ ಸ್ಟೇಟ್ ಸಿಲೆಬಸ್ಗೆ ರೆಡಿ ಆಗಿ ಅಂತಂದರೆ ಮಕ್ಕಳಿಗೆ ರೆಡಿ ಆಗೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಪೋಷಕರು ಕೇಳ್ತಾ ಇರೋದು ಒಂದೇ, ನಮಗೆ ಸಿ ಬಿ ಎಸ್ ಸಿ ಪರೀಕ್ಷೆಗಳೇ ನಡೀಬೇಕು. ಯಾಕಂದರೆ ಲಾಸ್ಟ್ 10 ತಿಂಗಳಿಂದ ಅವರು ಓದಿರೋದು ಸಿ ಬಿ ಎಸ್ ಸಿ ಪಾಠಗಳು, ಈಗ ದಿಢೀರ್ ಸ್ಟೇಟ್ ಅಂದರೆ ಆಗೋದಿಲ್ಲ, ಜೊತೆಗೆ ಸ್ಟೇಟ್ ಸಿಲೆಬಸ್ಗೋಸ್ಕರ ನಾವು ನಮ್ಮ ಮಕ್ಕಳನ್ನು ಅಷ್ಟು ಫೀಸ್ ಕಟ್ಟಿಲ್ಲ ಅಂತ ಹೇಳಿ. ಸೊ ಇದೇ ನಿಟ್ಟಿನಲ್ಲಿ ಶಾಲೆ ಮುಂದೆ ನಿನ್ನೆ ಗಲಾಟೆಯನ್ನು ಮಾಡಿದ್ದಾರೆ. ಇವತ್ತು 4 ಗಂಟೆಗೆ ಒಂದು ಸಭೆಯನ್ನು ಕೂಡ ಪೋಷಕರನ್ನು ಕರೆದಿದ್ದಾರೆ ಶಾಲಾ ಆಡಳಿತ ಮಂಡಳಿ. ಸೊ ಇದರಲ್ಲಿ ಯಾವ ಥರ ಚರ್ಚೆ ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಏನಾದರೂ ಫೀಸನ್ನು ರಿಟರ್ನ್ ಮಾಡ್ತೀವಿ ಅಂತ ಹೇಳ್ತಾರ ನೋಡಬೇಕು. ಯಾಕಂದರೆ ಪೋಷಕರ ಒತ್ತಾಯ ಅಷ್ಟರ ಮಟ್ಟಿಗೆ ಇದೆ, ತಾವು ಪೊಲೀಸ್ ಕಂಪ್ಲೇಂಟನ್ನು ಕೊಡೋದಕ್ಕೂ ಕೂಡ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಇಲಾಖೆ ಯಾವ ಥರ ಉತ್ತರವನ್ನು ಕೊಡುತ್ತೆ, ಇವತ್ತು ಶಾಲಾ ಮಂಡಳಿ ಏನು ಉತ್ತರವನ್ನು ಕೊಡುತ್ತೆ, ಪೋಷಕರನ್ನು ಯಾವ ರೀತಿಯಾಗಿ ಸಮಜಾಯಿಷಿ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಕೂಡ ಕಾದು ನೋಡಬೇಕಾಗುತ್ತೆ. ವಿದ್ಯಾ ಸ್ವಾತಿ, ಪ್ರಮುಖವಾಗಿ ಇಲ್ಲಿ ಬರ್ತಿರುವಂಥ ಪ್ರಶ್ನೆ ಏನು ಅಂದರೆ,
ಇವ್ರಿಗೆ ಸಿಲೆಬಸ್ ಕವರ್ ಮಾಡಿದ್ದು ಸ್ಟೇಟ್ ಅಥವಾ ಸಿ ಬಿ ಎಸ್ ಸಿನ ಎಕ್ಸಾಮ್ ಟೈಮಲ್ಲಿ ಸ್ಟೇಟ್ ಸಿಲೆಬಸ್ದು ಕ್ವಶನ್ ಪೇಪರ್ ಕೊಟ್ಟಿರೋದ ಅಂತ ಪ್ರಶ್ನೆ ಬರ್ತಿರುವಂಥದ್ದು. ಸೊ ಸಿಲೆಬಸ್ ಕವರ್ ಮಾಡಿರೋದು ಯಾವುದು, ಸ್ಟೇಟ್ ಅಥವಾ ಸಿ ಬಿ ಎಸ್ ಸಿನ? ವಿದ್ಯಾ, ಈಗ ಕಳೆದ ವರ್ಷ ಮಕ್ಕಳು ಏನೆಲ್ಲ ಜಾಯಿನ್ ಆಗಿದ್ರು, ಸೊ ಆ ಟೈಮಲ್ಲಿ 2022 ಮತ್ತು 23 ಅಕಾಡೆಮಿಕ್ ಇಯರ್ಗೆ ಜಾಯಿನ್ ಆಗಿದ್ರು. ಸೊ 2022 ಅಲ್ಲಿ ಜಾಯಿನ್ ಆಗಿದ್ದಾಗ ಅವರು ಸಿ ಬಿ ಎಸ್ ಸಿ ಇದು ಸ್ಕೂಲ್ ಅಂತ ಹೇಳಿ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿವರೆಗೂ ಕೂಡ ಅಂದರೆ ಟಿಲ್ ಜನವರಿವರೆಗೂ ಕೂಡ ಸಿ ಬಿ ಎಸ್ ಸಿಯನ್ನೇ ಟೀಚ್ ಮಾಡ್ಕೊಳ್ತಾ ಬಂದು, ಸೊ ಇನ್ನು ಎಕ್ಸಾಮು ಮಾರ್ಚ್ಗೆ ಇಡಬೇಕು. ಅಲ್ಲಿ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಎವ್ರಿ ಇಯರು ಡಿಸೆಂಬರಲ್ಲಿ, ಯಾಕೆಂದರೆ ಅಕಾಡೆಮಿಕ್ ಇಯರ್ ಮುಗಿಯೋಷ್ಟರಲ್ಲಿ ಒಂದು ಎಕ್ಸಾಮ್ಸ್ ಆಗಬೇಕು. ಆ ಎಕ್ಸಾಮ್ ಆಗಬೇಕು ಅಂದರೆ ಒಂದು ಬೋರ್ಡಿಂದ ಮಾರ್ಕ್ಸ್ ಕಾರ್ಡ್ ಪ್ರೊಸೀಜರ್ಗಾಗಿರಲಿ ಅಥವಾ ಎಕ್ಸಾಮ್ ಕ್ವಶನ್ ಪೇಪರ್ ಬರೋದಕ್ಕಾಗಿರಲಿ ಸಿ ಬಿ ಎಸ್ ಸಿಯಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಪ್ರೊಸೀಜರ್ ಇರುತ್ತೆ. ಶಾಲೆಯವರು ಎಲ್ಲ ಮಕ್ಕಳ ದಾಖಲಾತಿಯನ್ನು ಕಳಿಸಿ ಅದನ್ನು ಕಳಿಸಿದ್ರೆ ಕ್ವಶನ್ ಪೇಪರನ್ನು ಕಳಿಸ್ತಾರೆ. ಸೊ ಇಲ್ಲಿ ಅಫಿಲಿಯೇಟ್ ಆಗದೆ ಇರೋದ್ರಿಂದ ಎಕ್ಸಾಮ್ ಕ್ವಶನ್ ಪೇಪರ್ ಇಲ್ಲಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ, ಜೊತೆಗೆ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಕೂಡ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಸಿ ಬಿ ಎಸ್ ಸಿ ಆಗೋದಿಲ್ಲ, ಇನ್ನು ಮಕ್ಕಳು ಪೋಷಕರು ಬೈತಾರೆ ಅಂತ ಹೇಳಿ ದಿಢೀರ್ ಅಂತ ಹೇಳಿ ಸ್ಟೇಟ್ ಸಿಲೆಬಸ್ಸು ಓದ್ಕೊಳ್ಳಿ ಅಂತ ಹೇಳಿ ಸ್ಟೇಟ್ ಸಿಲೆಬಸ್ಸನ್ನು ಟೀಚ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಅದನ್ನು ಟೀಚ್ ಮಾಡಿದಾಗ ಪೋಷಕರಿಗೆ ಗೊತ್ತಾಗುತ್ತೆ, ಸೊ ಇನ್ನು 2 ತಿಂಗಳಲ್ಲಿ ಎಕ್ಸಾಮ್ ಇದೆ, ಇದು ಸಿ ಬಿ ಎಸ್ ಸಿ ಶಾಲೆ ಅಲ್ಲ, ಸ್ಟೇಟ್ ಸಿಲೆಬಸ್ ಶಾಲೆ, ಹೀಗಾಗಿ ಮಕ್ಕಳಿಗೆ ಈ ಥರ ಮಾಡ್ತಿದ್ದಾರೆ ಅಂತ ಸೊ ಈಗ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಈ ಆರ್ಕಿಡ್ ಶಾಲೆ ಒಂದೇ ಅಲ್ಲ, ಈ ಥರ ಸಾಕಷ್ಟು ಶಾಲೆಗಳು ಶಾಲೆಯನ್ನು ಓಪನ್ ಮಾಡಿಬಿಡುತ್ತೆ ಅಫಿಲಿಯೇಟ್ ಪಡೆದುಕೊಳ್ಳದೆ ಮೊದಲೇ. ಸೊ ನಂತರ ತಿಳಿಸುತ್ತೆ ಇದು ಸಿ ಬಿ ಎಸ್ ಸಿ ಶಾಲೆ ಅಂತ, ಸಿ ಬಿ ಎಸ್ ಸಿ ಶಾಲೆ ಅಲ್ಲ ಅಂತ. ಸೊ ಈ ರೀತಿಯಾಗಿ ಪೋಷಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ವಿದ್ಯಾ, ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.